ಆಷಾಢ ಶುಕ್ರವಾರ ಜಾಸ್ತಿ ಜನವ ಹೇಗೆ? ಹಾಗೇನಿಲ್ಲ, ಸಾಮಾನ್ಯ ಶುಕ್ರವಾರ ಎಲ್ಲ ಶುಕ್ರವಾರ ಜನ ಬರ್ತಾರೆ. ನಾಡಿದ್ದು ಶ್ರಾವಣ ಶುಕ್ರವಾರ ಜನ ಜಾಸ್ತಿ ಬರ್ತಾರೆ. ಇವತ್ತಿಗೆ ಏನಾದ್ರು ವಿಶೇಷತೆ ಉಂಟು ಆಷಾಢ ಶುಕ್ರವಾರಕ್ಕೆ? ಆಷಾಢ ಶುಕ್ರವಾರ ಅಮ್ಮನವರಿಗೆ ಭಾರಿ ವಿಶೇಷ. ಆಷಾಢ ನಾಲ್ಕು ಶುಕ್ರವಾರ ಅಮ್ಮನವರಿಗೆ ವಿಶೇಷ. ಹಾಗೆ ಶ್ರಾವಣ ಮಾಸದ ನಾಲ್ಕು ಕರ್ಕಾಟಕ ಮಾಸ, ಸಿಂಹ ಮಾಸ, ಎಂಟು ಶುಕ್ರವಾರ ಅಮ್ಮನವರಿಗೆ ವಿಶೇಷ. ಮತ್ತೆ ಈ ಇದರಲ್ಲಿ ಯಾವುದು ಏನು ತೊಂದರೆ ಇಲ್ಲ. ಮತ್ತೆ ಇದು ಆಷಾಢ ಮಾಸದ ಪಾಡ್ಯದಿಂದ ನವಮಿವರೆಗೆ ರಹಸ್ಯ ನವರಾತ್ರಿ ಅಂತ, ಅದು ಭಾರಿ ವಿಶೇಷ. ಅಮ್ಮನವರಿಗೆ ಶರನ್ ನವರಾತ್ರಿ ಯಾವ ರೀತಿಯೋ ಅದೇ ರೀತಿ ರಹಸ್ಯ ನವರಾತ್ರಿ ಗುಪ್ತ ನವರಾತ್ರಿ ಅಂತ ಹೇಳುತ್ತಾರೆ. ಅದು ಈ ಶರನ್ ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ಒಂಬತ್ತು ದಿವಸ ಅಮ್ಮನವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೋ ಹಾಗೆ ಶಾಕ್ತೆಯರೆಲ್ಲ ಈ ರಹಸ್ಯ ನವರಾತ್ರಿಯಲ್ಲಿ ಈ ಶಕ್ತಿ ಪ್ರಧಾನವಾದ ದೇವತೆ ಶ್ರೀಚಕ್ರ, ದುರ್ಗಾ, ಮೂಕಾಂಬಿಕೆ ಹೀಗೆ ಎಲ್ಲ ಶಾಕ್ತೆಯರೆಲ್ಲ ಈ ಅಮ್ಮನವರ ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲಿ ಆ ನವರಾತ್ರಿಯಲ್ಲಿ ಈ ಶರದ್ ನವರಾತ್ರಿ ಮಾತ್ರ ಅಲ್ಲ, ಹಾಗೆ ಮೂರು ನಾಲ್ಕು ನವರಾತ್ರಿಗಳು ಬರ್ತದೆ ಒಂದು ವರ್ಷದಲ್ಲಿ. ಅಂದರೆ ಎಲ್ಲ ನವರಾತ್ರಿಗಳು ವಿಶೇಷ. ಹಾಗೆ ಈ ಗುಪ್ತ ನವರಾತ್ರಿ, ರಹಸ್ಯ ನವರಾತ್ರಿ ಈ ಇದು ಆಷಾಢ ಪ್ರತಿಪತ್ತಿಯಿಂದ ನವಮಿವರೆಗೆ ಇರ್ತದೆ, ಅದು ಭಾರಿ ವಿಶೇಷ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರೋದ್ರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. ನಾಲ್ಕು ಶುಕ್ರವಾರ ಆಷಾಢ ಮಾಸ, ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಗುಪ್ತ ನವರಾತ್ರಿ. ಆದ್ದರಿಂದ ಆ ಮಾಸ ಪೂರ್ತಿ ವಿಶೇಷ. ಈ ಸಂದರ್ಭದಲ್ಲಿ ಚಂಡಿಕ ಹೋಮ ಮಾಡಬಹುದು? ಮಾಡಬಹುದು, ಚಂಡಿಕ ಹೋಮ ಯಾವಾಗಲೂ ಮಾಡಬಹುದು. ಅದು ಈ ಶರದ್ ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ಒಂಬತ್ತು ದಿವಸ ಅಮ್ಮನವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೋ ಹಾಗೆ ಶಾಕ್ತೆಯರೆಲ್ಲ ಈ ರಹಸ್ಯ ನವರಾತ್ರಿಯಲ್ಲಿ ಈ ಶಕ್ತಿ ಪ್ರಧಾನವಾದ ದೇವತೆ ಶ್ರೀಚಕ್ರ, ದುರ್ಗಾ, ಮೂಕಾಂಬಿಕೆ ಹೀಗೆ ಎಲ್ಲ ಶಾಕ್ತೆಯರೆಲ್ಲ ಈ ಅಮ್ಮನವರ ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲಿ ಆ ನವರಾತ್ರಿಯಲ್ಲಿ ಈ ಶರದ್ ನವರಾತ್ರಿ ಮಾತ್ರ ಅಲ್ಲ, ಹಾಗೆ ಮೂರು ನಾಲ್ಕು ನವರಾತ್ರಿಗಳು ಬರ್ತದೆ ಒಂದು ವರ್ಷದಲ್ಲಿ. ಅಂದರೆ ಎಲ್ಲ ನವರಾತ್ರಿಗಳು ವಿಶೇಷ. ಹಾಗೆ ಈ ಗುಪ್ತ ನವರಾತ್ರಿ, ರಹಸ್ಯ ನವರಾತ್ರಿ ಈ ಇದು ಆಷಾಢ ಪ್ರತಿಪತ್ತಿಯಿಂದ ನವಮಿವರೆಗೆ ಇರ್ತದೆ, ಅದು ಭಾರಿ ವಿಶೇಷ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರೋದ್ರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. ನಾಲ್ಕು ಶುಕ್ರವಾರ ಆಷಾಢ ಮಾಸ, ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಗುಪ್ತ ನವರಾತ್ರಿ. ಆದ್ದರಿಂದ ಆ ಮಾಸ ಪೂರ್ತಿ ವಿಶೇಷ. ಈ ಸಂದರ್ಭದಲ್ಲಿ ಚಂಡಿಕ ಹೋಮ ಮಾಡಬಹುದು? ಮಾಡಬಹುದು, ಚಂಡಿಕ ಹೋಮ ಯಾವಾಗಲೂ ಮಾಡಬಹುದು. ಅದು ಈ ಶರದ್ ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ಒಂಬತ್ತು ದಿವಸ ಅಮ್ಮನವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೋ ಹಾಗೆ ಶಾಕ್ತೆಯರೆಲ್ಲ ಈ ರಹಸ್ಯ ನವರಾತ್ರಿಯಲ್ಲಿ ಈ ಶಕ್ತಿ ಪ್ರಧಾನವಾದ ದೇವತೆ ಶ್ರೀಚಕ್ರ, ದುರ್ಗಾ, ಮೂಕಾಂಬಿಕೆ ಹೀಗೆ ಎಲ್ಲ ಶಾಕ್ತೆಯರೆಲ್ಲ ಈ ಅಮ್ಮನವರ ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲಿ ಆ ನವರಾತ್ರಿಯಲ್ಲಿ ಈ ಶರದ್ ನವರಾತ್ರಿ ಮಾತ್ರ ಅಲ್ಲ, ಹಾಗೆ ಮೂರು ನಾಲ್ಕು ನವರಾತ್ರಿಗಳು ಬರ್ತದೆ ಒಂದು ವರ್ಷದಲ್ಲಿ. ಅಂದರೆ ಎಲ್ಲ ನವರಾತ್ರಿಗಳು ವಿಶೇಷ. ಹಾಗೆ ಈ ಗುಪ್ತ ನವರಾತ್ರಿ, ರಹಸ್ಯ ನವರಾತ್ರಿ ಈ ಇದು ಆಷಾಢ ಪ್ರತಿಪತ್ತಿಯಿಂದ ನವಮಿವರೆಗೆ ಇರ್ತದೆ, ಅದು ಭಾರಿ ವಿಶೇಷ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರೋದ್ರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. ನಾಲ್ಕು ಶುಕ್ರವಾರ ಆಷಾಢ ಮಾಸ, ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಗುಪ್ತ ನವರಾತ್ರಿ. ಆದ್ದರಿಂದ ಆ ಮಾಸ ಪೂರ್ತಿ ವಿಶೇಷ. ಈ ಸಂದರ್ಭದಲ್ಲಿ ಚಂಡಿಕ ಹೋಮ ಮಾಡಬಹುದು? ಮಾಡಬಹುದು, ಚಂಡಿಕ ಹೋಮ ಯಾವಾಗಲೂ ಮಾಡಬಹುದು. ಅದು ಈ ಶರದ್ ನವರಾತ್ರಿಯಲ್ಲಿ ಯಾವ ರೀತಿಯಲ್ಲಿ ಒಂಬತ್ತು ದಿವಸ ಅಮ್ಮನವರನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೋ ಹಾಗೆ ಶಾಕ್ತೆಯರೆಲ್ಲ ಈ ರಹಸ್ಯ ನವರಾತ್ರಿಯಲ್ಲಿ ಈ ಶಕ್ತಿ ಪ್ರಧಾನವಾದ ದೇವತೆ ಶ್ರೀಚಕ್ರ, ದುರ್ಗಾ, ಮೂಕಾಂಬಿಕೆ ಹೀಗೆ ಎಲ್ಲ ಶಾಕ್ತೆಯರೆಲ್ಲ ಈ ಅಮ್ಮನವರ ಪೂಜೆಯನ್ನು ಈ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲಿ ಆ ನವರಾತ್ರಿಯಲ್ಲಿ ಈ ಶರದ್ ನವರಾತ್ರಿ ಮಾತ್ರ ಅಲ್ಲ, ಹಾಗೆ ಮೂರು ನಾಲ್ಕು ನವರಾತ್ರಿಗಳು ಬರ್ತದೆ ಒಂದು ವರ್ಷದಲ್ಲಿ. ಅಂದರೆ ಎಲ್ಲ ನವರಾತ್ರಿಗಳು ವಿಶೇಷ. ಹಾಗೆ ಈ ಗುಪ್ತ ನವರಾತ್ರಿ, ರಹಸ್ಯ ನವರಾತ್ರಿ
ಈ ಇದು ಆಷಾಢ ಪ್ರತಿಪತ್ತಿಯಿಂದ ನವಮಿವರೆಗೆ ಇರ್ತದೆ. ಅದು ಭಾರಿ ವಿಶೇಷ. ಹಾಗೆ ಈ ಆಷಾಢ ಮಾಸವೇ ಆ ನವರಾತ್ರಿ ಬಂದಿರೋದ್ರಿಂದ ಆಷಾಢ ಮಾಸ ಅಮ್ಮನವರಿಗೆ ಭಾರಿ ವಿಶೇಷ. ನಾಲ್ಕು ಶುಕ್ರವಾರ ಆಷಾಢ ಮಾಸ ಆ ಪಕ್ಷ ಅದೆಲ್ಲ ಅಮ್ಮನವರಿಗೆ ವಿಶೇಷ. ಯಾಕಂದರೆ ಆದ್ಯದಲ್ಲಿ ಆ ಮಾಸ ಆರಂಭದಲ್ಲೇ ನವರಾತ್ರಿ ಆರಂಭ ಆಗ್ತದೆ, ಮುಕ್ತ ನವರಾತ್ರಿ. ಆದ್ದರಿಂದ ಆ ಮಾಸ ಪೂರ್ತಿ ವಿಶೇಷ. ಈ ಸಂದರ್ಭದಲ್ಲಿ ಚಂಡಿಕಾಮ ಮಾಡಬಹುದು, ಮಾಡಬಹುದು ಚಂಡಿಕಾಮ ಯಾವಾಗಲೂ ಮಾಡಬಹುದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.